ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಮತಿ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ದಾಸವಾಳ ಗಿಡದ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ತುಂಬ ಜನ ತುಂಬ ಥರದ ಕ್ವಶನ್ ಕೇಳಿದ್ದಾರೆ, ಹೊಸ ಹೊಸ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ತುಂಬ ಕ್ವಶನ್ಗಳು ಜಾಸ್ತಿ ಆಗ್ತಾಯಿದೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿಬಿಟ್ಟು ಇನ್ನೊಂದಿಷ್ಟು ನಿಮಗೆ ಎಲ್ಲರಿಗೂ ಮಾಹಿತಿ ಕೊಡೋಣ ಅಂತ ಹೇಳಿದ್ದೀನಿ. ಇದರಲ್ಲಿ ಪಾಟ್ ಆಗಲಿ, ರೀಪಾಟಿಂಗ್ ಆಗಲಿ, ಆಮೇಲೆ ಮಣ್ಣಾಗಲಿ, ಈ ಹುಳ ಹುಪ್ಪಟೆಗಳಿಗಾಗಿ ಎಲ್ಲದಕ್ಕೂ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿದರೆ ನಾನು ಹೇಳೋದೆಲ್ಲ ನಿಮ್ಗೆ ಅರ್ಥ ಆಗುತ್ತೆ. ಫ್ರೆಂಡ್ಸ್, ನನ್ನ ಚಾನಲ್ ಏನಾದ್ರು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನನ್ನ ವಿಡಿಯೋ ಎಲ್ಲ ನೀವು ಕ್ಲಿಯರಾಗಿ ನೋಡ್ಬೋದು. ಹಾಗೆ ನಾನು ಕಮ್ಯುನಿಟಿ ಪೋಸ್ಟ್ ಮಾಡ್ತಿರ್ತೀನಲ್ಲ, ಅದನ್ನು ಕೂಡ ನೀವು ನೋಡೋಕ್ಕೆ ಈಸಿ ಆಗುತ್ತೆ. ಓಕೆ, ಈಗ ವಿಡಿಯೋ ನೋಡೋಣ ಫ್ರೆಂಡ್ಸ್. ನೋಡಿ, ದಾಸವಾಳ ಗಿಡದಲ್ಲಿ ತುಂಬ ಹೂವು ಆಗೋದು ನಮಗೆಲ್ಲರಿಗೂ ಇಷ್ಟನೇ. ಆದರೆ ಅದು ಕೆಲವೊಂದು ಸರ್ತಿ ಅದರಲ್ಲಿ ಫೇಲ್ ಆಗ್ತಾ ಇರ್ತೀವಿ, ಹೂವು ಸರಿಯಾಗಿ ಬರಲ್ಲ. ಕೆಲವು ಸರ್ತಿ ಅಂತೂ ಗಿಡನೇ ಸರಿಯಾಗಿ ಬೆಳೀತಾ ಇರಲ್ಲ, ಏನೇ ಗೊಬ್ಬರ ಹಾಕಿದರೂ ಕೂಡ ಗಿಡದಲ್ಲಿ ಹೂವು ಬರಲ್ಲ. ಇದೆಲ್ಲದಕ್ಕೂ ತುಂಬ ಥರವಾದ ರೀಸನ್ಸ್ ಇದೆ, ಅದರಲ್ಲೊಂದು ಕೆಲವೊಂದು ನಿಮಗೆ ರೀಸನ್ ನಾನು ಈ ವಿಡಿಯೋದಲ್ಲೇ ಕೊಡ್ತೀನಿ. ಈಗ ನಾನು ನಿಮಗೊಂದು ಪಿಕ್ಚರ್ ತೋರಿಸ್ತೀನಿ, ಅದು ನೋಡಿ. ಅದು ಆ ಥರದ್ದು ಗಿಡ ಎಲ್ಲರ ಮನೇಲೂ ಒಂದಾದರೂ ಗಿಡ ಇದ್ದೇ ಇರುತ್ತೆ. ಈ ಥರ ಇರುತ್ತೆ ನೋಡಿ ದಾಸವಾಳ. ಅಂದರೆ ಕೆಲವೊಂದು ಎಲೆ ಇರುತ್ತೆ, ಅದಕ್ಕೆ ಕೊಂಬೆ ಮಾತ್ರ ಉದ್ದಕ್ಕೆ ಹೋಗ್ತಾ ಇರುತ್ತೆ. ಇದಕ್ಕೆ ಯಾತಕ್ಕೆ ಅಂತೇಳಿದರೆ ರೂಟ್ ಬಾಂಡ್ ಆಗೋದು ಒಂದು ರೀಸನ್ನು, ಎರಡನೇದಾಗಿ ಸರಿಯಾಗಿ ಪೋಷಣೆ ಸಿಗಲಾರ್ದೆ ಇರೋದು, ಆಮೇಲೆ ಸೂರ್ಯನ ಬೆಳಕು ಸರಿಯಾಗಿ ಸಿಗಲಾರ್ದೆ ಇದ್ದವಾಗ, ಆಮೇಲೆ ಇನ್ನೊಂದು ನಾವು ಅದಕ್ಕೆ ಸರಿಯಾಗಿ ಕಾಲಕ್ಕೆ ಗೊಬ್ಬರ ಹಾಕಲಾರ್ದೇ ಇದ್ದರೂ ಕೂಡ ಈ ಥರದ್ದೆಲ್ಲ ಸಮಸ್ಯೆ ಬರುತ್ತೆ. ಈಗ ಫಸ್ಟ್ ನಾನು ಹೇಳಿದೆ ರೂಟ್ ಬಾಂಡಿಂಗ್ ಅಂತ. ರೂಟ್ ಬಾಂಡಿಂಗ್ ಅಂದರೆ ಏನಂತ ಹೇಳಿದರೆ, ಒಂದು ಪಾಟಲ್ಲಿ ನಾವು ತುಂಬ ವರ್ಷಗಳಿಂದ, ಅಂದರೆ ಒಂದು ವರ್ಷ ಎರಡು ವರ್ಷ ಈ ಥರ ಏನಾದ್ರು ಇಟ್ಟವಾಗ ಆ ಪಾಟ್ ತುಂಬ ಬೇರೆ ಬೆಳ್ಕೊಂಡಾಗ ರೂಟ್ ಬಾಂಡ್ ಆಗುತ್ತೆ. ಅಂದರೆ ಹೊಸ ರೂಟ್ ಬರೋಕ್ಕೆ ಅದಕ್ಕೆ ಚಾನ್ಸಸ್ ಇರಲ್ಲ, ಅಂಥ ಟೈಮಲ್ಲಿ ಗಿಡಗಳ ಬೆಳವಣಿಗೆ ಕುಂಠಿತ ಆಗುತ್ತೆ. ಅಂಥ ಗಿಡಗಳಿದ್ದಾವಾಗ ನಾವೇನು ಮಾಡಬೇಕಂದ್ರೆ ಆ ಪಾಟಿಂದ ಅದು ಗಿಡ ತೆಗೆದುಬಿಟ್ಟು ಅರ್ಧಾಂಶ ಬೇರ್ ಕಟ್ ಮಾಡಿ ಸುತ್ತಲೂ ಇದ್ದ ಮಣ್ಣೆಲ್ಲ ತೆಗೆದುಬಿಟ್ಟು ಹೊಸ ಮಣ್ಣಲ್ಲಿ ಅದನ್ನು ನೆಡೋದ್ರಿಂದ ನಮಗೆ ಹೊಸ ಚಿಗುರು ಬಂದುಬಿಟ್ಟು ಗಿಡದಲ್ಲಿ ಚೆನ್ನಾಗಿ ಹೂವು ಆಗುತ್ತೆ. ಈ ರೀಪಾಟ್ ಮಾಡುವಾಗ ಇನ್ನೊಂದು ಏನಂದರೆ, ನಾವು ಅದೇ ಸೈಜು ಪಾಟಲ್ಲಿ ನೆಡೋದಕ್ಕಿಂತ ಬೇರೆ ಇನ್ನೊಂದು ಎಕ್ಸ್ಟ್ರಾ ಸೈಜು ಪಾಟಲ್ಲಿ ನಾವು ನೆಟ್ಟವಾಗ ಏನಾಗುತ್ತೆ ಅಂದರೆ ಆ ಗಿಡದಲ್ಲಿ ಚಿಗುರು ತುಂಬ ಚೆನ್ನಾಗಿ ಬರುತ್ತೆ, ತುಂಬ ದೊಡ್ಡ ದೊಡ್ಡ ಹೂವು ಆಗುತ್ತೆ, ಜಾಸ್ತಿ ಹೂವು ಆಗುತ್ತೆ. ಅಂದರೆ ಈ ದಾಸವಾಳ ಗಿಡಕ್ಕೆ ಯಾವಾಗಲೂ ದೊಡ್ಡ ದೊಡ್ಡ ಪಾಟ್ ತಗೊಬೇಕು, ಅಂದರೆ ಸೈಜ್ ದೊಡ್ಡದಿದ್ದಷ್ಟು ಇದರ ಜಾಸ್ತಿ ಹೂವು ಆಗ್ತಾ ಇರುತ್ತೆ. ಸಣ್ಣ ಪಾಟಲ್ಲಿ ನೆಟ್ಟರೆ ಸ್ವಲ್ಪನೇ ಹೂವು ಆಗುತ್ತೆ, ಇದು ಮಾತ್ರ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಸಮಸ್ಯೆ ತುಂಬ ಜನರಲ್ಲಿ ಏನಂತೇಳಿದರೆ ಗಿಡಗಳ ಸರಿಯಾಗಿ ಬೆಳವಣಿಗೆ ಆಗಲಾರ್ದೇ ಇರೋದು ಏನಕ್ಕೆ ಅಂತ ಹೇಳಿದ್ನಲ್ಲ, ಈ ಥರ ಈ ಹೂವು ಆದ್ರ ಮೇಲೆ ಈಗ ಕೆಲವರು ದೇವರಿಗೋಸ್ಕರ ಕುಯ್ತಾ ಇರ್ತಾರೆ, ಅಂಥವ್ರಿಗೇನು ಪ್ರಾಬ್ಲಮ್ ಇರಲ್ಲ, ಈ ಕುಯ್ಲಾರ್ದೆ ಅನ್ ಚಂದಕ್ಕೋಸ್ಕರ ಬಿಡ್ತಿರ್ತಾರೆ ನೋಡಿ, ಅಂಥವ್ರಿಗೆ ಹೇಳ್ತಾ ಇದ್ದೀನಿ. ಈ ಹೂವು ಆಗಿದ್ದನ್ನು ನಾವು ಕಟ್ ಮಾಡಲಾರ್ದೇ ಇದ್ದರೆ ಆ ಗಿಡಗಳ ಬೆಳವಣಿಗೆಯಲ್ಲಿ ಸ್ವಲ್ಪ ಅಂಶ ಅದಕ್ಕೆ ಆ ಹೂವಿನ ಮೇಲೆ ಹಾಕೋದ್ರಿಂದ ಗಿಡ ಸರಿಯಾಗಿ ಬೆಳೆಯಲ್ಲ. ಆಮೇಲೆ ನೆಕ್ಸ್ಟ್ ಇನ್ನೊಂದು, ಕಾಲಕಾಲಕ್ಕೆ ಪ್ರೂನ್ ಮಾಡ್ತಾ ಇರಬೇಕು. ಈ ಮಳೆಗಾಲದಲ್ಲಿ ಕೂಡ ಪ್ರೂನ್ ಮಾಡ್ಬೋದು, ಅದು ನೆನ್ಪಿಟ್ಕೊಳ್ಳಿ. ಈ ವರ್ಷಕ್ಕೆ ಒಂದು ಸರ್ತಿ ಎರಡು ಸರ್ತಿ ಈ ಥರ ಮೇಲ್ಮೇಲೆ ಕಟ್ ಮಾಡ್ತಾ ಇರಬೇಕು. ವರ್ಷಕ್ಕೆ ಒಂದು ಸರ್ತಿ ಈ ಪಿಕ್ಚರಲ್ಲಿ ತೋರಿಸ್ದಂಗೆ ಹಾರ್ಡ್ ಪ್ರೂನಿಂಗ್ ಮಾಡಬೇಕು. ಅಂದರೆ ನಮ್ಮ ಕೆಳಗಡೆಯಿಂದ 1 ಫೀಟ್ ಆಗಲಿ 2 ಫೀಟ್ ಆಗಲಿ ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಇಟ್ಬಿಟ್ಟು ಉಳಿದಿದ್ದೆಲ್ಲ ಕಟ್ ಮಾಡಿಬಿಟ್ರೆ ನಮಗೆ ಹೊಸ ಚಿಗುರು ಬಂದು ತುಂಬ ಹೂವು ಆಗುತ್ತೆ. ಆ ಕಟ್ ಮಾಡಿದ ಕೂಡ ನಾವು ತೆಗೆದುಬಿಟ್ಟು ಬೇರೆ ಪಾಟಲ್ಲಿ ನೆಟ್ಟರೆ ಏನಾಗುತ್ತೆ ಅಂದರೆ ಹೊಸ ಗಿಡಗಳು ತಯಾರಾಗುತ್ತೆ. ನಾವು ನರ್ಸರಿಯಿಂದ ಯಾವುದೇ ಥರವಾದ ಗಿಡಗಳು ತಂದಾವಾಗ ಒಂದೆರಡು ಕೊಂಬೆನಾರು ಈ ಥರ ನೆಟ್ಟಿಟ್ಕೊಂಡ್ರೆ ನಮಗೆ ಹೊಸ ಗಿಡಗಳು ತಯಾರಾಗುತ್ತೆ. ಒಂದು ವೇಳೆ ಯಾವುದಾದ್ರು ಗಿಡ ಸತ್ತರೂ ಕೂಡ ನಮ್ಮ ಹತ್ರ ಆ ಜಾತಿದು ಬೇರೆ ಗಿಡ ಇರೋದಕ್ಕೋಸ್ಕರ ನಮ್ಗೆ ಬೇಜಾರಾಗಲಾರ್ದಿದ್ದಂಗೆ ನೋಡ್ಕೊಬೋದು, ಮತ್ತು ದುಡ್ಡು ವೇಸ್ಟ್ ಆಗೋಲ್ಲ. ನೆಕ್ಸ್ಟ್ ಇನ್ನೊಂದು, ಹೂವು ಯಾಕಾಗಲ್ಲ ಅಂದರೆ ಸರಿಯಾಗಿ ಬಿಸಿಲು ಬೀಳದೇ ಇದ್ದರೆ, ಅಂದರೆ ದಿನಕ್ಕೆ ಒಂದು 4-5 ಗಂಟೆನಾದ್ರು ದಾಸವಾಳ ಗಿಡಕ್ಕೆ ಬಿಸಿಲು ಬೇಕು. ಬಿಸಿಲು ಸರಿಯಾಗಿ ಬೀಳದೇ ಇದ್ದಾವಾಗ ಅಂಥ ಗಿಡಗಳು ಎಲೆ ಜಾಸ್ತಿ ಬೆಳೀತೆ, ಹೂವು ಜಾಸ್ತಿ ಬರಲ್ಲ. ನೈಟ್ರೋಜನ್ ಜಾಸ್ತಿ ಆಗುತ್ತೆ ಅವಾಗ ಬಿಸಿಲು ಬೀಳ್ದಿದ್ದಾಗ, ಆ ಗಿಡದಲ್ಲಿ ನೈಟ್ರೋಜನ್ ಅಂಶ ಜಾಸ್ತಿ ಆಗಿಬಿಟ್ಟು ಬರೀ ಎಲೆ ಮಾತ್ರ ಬೆಳೀತಾ ಇರುತ್ತೆ, ಹೂವು ಬರಲ್ಲ. ಹೂವು ಜಾಸ್ತಿ ಬರಬೇಕಿದ್ರೆ ಅದನ್ನು ಬಿಸಿಲು ಬೀಳೋ ಕಡೆ ಇಡಬೇಕು. ಬಾಲ್ಕನಿಲಿ ನೆಡೋರು, ಅಂದರೆ ಬಾಲ್ಕನಿಲಿ ಬೆಳೆಸೋರು ಸ್ವಲ್ಪ ಜಾಸ್ತಿ ಬಿಸಿಲಿರೋ ಕಡೆಯೇ ಅಂತ ನಮ್ಮ ದಾಸವಾಳ ಗಿಡಗಳನ್ನು ಇಡಿ, ಆವಾಗ ನಿಮಗೆ ನಿಮ್ಮಲ್ಲೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ರೀಸನ್ ಗಿಡಗಳು ಸರಿಯಾಗಿ ಬೆಳೀಲಾರ್ದೇ ಇರೋಕ್ಕೆ ರೀಸನ್ ಏನಂದರೆ ನೀರು ಹಾಕೋ ಪದ್ಧತಿ.
ಅಂದರೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ದಾಸವಾಳ ಗಿಡದ ಮೇಲುಗಡೆಯಿಂದ ನೀರು ಹೊಯ್ತಾ ಇರ್ತಾರೆ, ಅದು ತುಂಬ ತಪ್ಪು. ದಾಸವಾಳ ಗಿಡದ ಬೇರಿಗೆ ಮಾತ್ರ ನೀರು ತಾಕಬೇಕು, ಅಂದರೆ ಮಣ್ಣಿಗೆ ಮಾತ್ರ ನಾವು ನೀರು ಹಾಕಬೇಕು. ತಿಂಗಳಿಗೆ ಒಂದು ಸರ್ತಿ ಎರಡು ಸರ್ತಿ ನೀರು ಹಾಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ದಿನಾಗಲೂ ಮಾತ್ರ ಪೈಪ್ ಹಿಡ್ಕೊಂಡು ಗಿಡದ ಮೇಲೆ ನೀರು ಹಾಕಬಾರ್ದು. ಮಳೆಗಾಲದಲ್ಲಿ ಮಳೆ ನೀರು ಬೀಳುತ್ತಲ್ಲ ಅನ್ಬೋದು, ಮಳೆ ನೀರನ್ನು ತುಂಬ ಹೆಲ್ತಿಯಾಗಿರುತ್ತೆ ಗಿಡಕ್ಕೆ, ಆವಾಗೇನು ಪ್ರಾಬ್ಲಮ್ ಇರೋಲ್ಲ. ನಾವು ಮೇಲಿಂದ ನೀರು ಹಾಕ್ತೀವಿ ನೋಡಿ, ಅದೇ ಬರೋ ಪ್ರಾಬ್ಲಮ್, ಸರಿನಾ? ಆಮೇಲೆ ಇನ್ನೊಂದು ಏನಂತೇಳಿದರೆ, ಗಿಡದಲ್ಲಿ ಯಾವುದೇ ಕಾರಣಕ್ಕೂ ಮಣ್ಣಲ್ಲಿ ನೀರು ನಿಂತ್ಕೊಬಾರ್ದು, ಅಂದರೆ ಬೇರು ಕೊಳಿಲಾರ್ದಿದ್ದ ನೋಡ್ಕೊಬೇಕು. ವೆಲ್ ಡ್ರೈನ್ ಸಾಯಿಲ್ ಇರಬೇಕು, ಅಂದರೆ ವೆಲ್ ಡ್ರೈನ್ ಸಾಯಿಲ್ ಅಂದರೆ ನೀರು ಹಾಕಿದ ತಕ್ಷಣ ಬುಡದಿಂದ ಇಂಕಿ ಹೋಗ್ಬಿಡ್ಬೇಕು. ಯಾವಾಗ ಇದಕ್ಕೆ ಗೊಬ್ಬರ ಯಾವಾಗ ಹಾಕಬೇಕಂತ ಕೇಳಿದಾರನ್ನ, ತಿಂಗಳಿಗೆ ಒಂದು ಸರ್ತಿನಾಗಲೂ ನೀವು ವರ್ಮಿ ಕಂಪೋಸ್ಟ್ ಆಗಲಿ, ಕೌಡಂಗ್ ಕಂಪೋಸ್ಟ್ ಆಗಲಿ, ಯಾವುದೇ ಥರ ಕಂಪೋಸ್ಟು ಹಾಕ್ಬೋದು. ಇನ್ನೊಂದು ತಿಂಗಳಿಗೆ ಒಂದು ಎರಡು ಸರ್ತಿನಾದರೂ ಈ ನಮ್ಮ ಲಿಕ್ವಿಡ್ ಫರ್ಟಿಲೈಸರ್ ಹೇಳ್ತಿರ್ತೀನಲ್ಲ, ಅದನ್ನು ಹಾಕ್ಬೋದು. ಓಕೆನಾ? ಸರಿ. ಆಮೇಲೆ ಇದಕ್ಕೆ ಯಾವ ಥರ ಮಣ್ಣು ತೊಗೊಬೇಕಂದ್ರೆ 30% ರೆಡ್ ಸಾಯಿಲ್ ಆಗಲಿ, ಯಾವುದೇ ಒಂಥರ ಸಾಯಿಲ್ ಆಗಲಿ, 30% ಕಂಪೋಸ್ಟು, 30% ಸ್ಯಾಂಡ್ ಅಂದರೆ ಮರಳು ತೊಗೊಬೇಕು, ಅಂದರೆ ಆವಾಗಲೇ ವೆಲ್ ಡ್ರೈನ್ಡ್ ಇರುತ್ತೆ. ನಿಮ್ಮ ಹತ್ರ ಇದ್ದರೆ 10% ಈ ನೀಮ್ ಕೇಕ್ ಪೌಡ್ರ್ ಹಾಕ್ಬೋದು, ಅಂದರೆ ಕೈಬೇವಿನ ಹಿಂಡಿ ಹಾಕ್ಬೋದು. ಇಲ್ಲದಿದ್ದರೆ ಈ ಪಾಯಿಂಟ್ ಸ್ಕಿಪ್ ಮಾಡಿಬಿಡಿ. ಓಕೆನಾ? ವೆಲ್ ಡ್ರೈನ್ ಸ್ಯಾಂಡ್, ಟೋಟಲ್ಲಾಗಿ ನೀರು ನಿಂತ್ಕೊಬಾರ್ದು ಮಣ್ಣಲ್ಲಿ ಅಷ್ಟೇ. ನೆಕ್ಸ್ಟ್ ಇನ್ನೊಂದು ದೊಡ್ಡ ಸಮಸ್ಯೆ ಜನಗಳಿಗೆ ಯಾವ್ದು ಬರುತ್ತೆ ಅಂದರೆ, ಈ ಥರ ಮೊಗ್ಗುಗಳು ಉದುರೋದು. ಮೊಗ್ಗುಗಳು ಯಾವಾಗ ಉದುರುತ್ತೆ ಅಂದರೆ ನೀರು ಜಾಸ್ತಿ ಆದಾಗ, ವಾತಾವರಣ ಚೇಂಜ್ ಆದಾಗ ಈ ಥರ ಮೊಗ್ಗುಗಳು ಉದುರುತ್ತಾ ಇರುತ್ತೆ. ಇದು ಯಾವಾಗ ನಮ್ಗೆ ಜಾಸ್ತಿ ಕಂಡು ಬರುತ್ತೆ, ನಾವು ನರ್ಸರಿಯಿಂದ ತಂದ ಗಿಡಗಳಲ್ಲಿ ತುಂಬ ಮೊಗ್ಗಿರುತ್ತೆ, ಮನೆ ತಂದು ಒಂದು 8-10 ದಿವಸಕ್ಕೆ ಎಲ್ಲ ಹೂ ಮೊಗ್ಗುಗಳು ಉದುರೋ ಸಾಧ್ಯತೆ ಇರುತ್ತೆ, ಯಾಕೆಂದರೆ ವಾತಾವರಣ ಚೇಂಜ್ ಆಗಿರುತ್ತೆ. ಇನ್ನೊಂದು, ಜಾಸ್ತಿ ಬಿಸಿಲು ಬಂದರೆ, ಜಾಸ್ತಿ ಚಳಿ ಇದ್ದರೆ, ತುಂಬ ಜಾಸ್ತಿ ಮಳೆ ಬರ್ತಾಯಿದ್ರೆ ಮೊಗ್ಗುಗಳು ಉದುರೋಗ್ತಾ ಇರುತ್ತೆ. 5-10% ಮೊಗ್ಗುಗಳು ಸಾಧಾರಣವಾಗಿ ಉದುರುತ್ತಾ ಇರುತ್ತೆ. ಅಂಥದ್ದಕ್ಕೆ ನಾವೇನು ಇದು ಮಾಡ್ಕೊಬೇಕಾಗಿಲ್ಲ, ಜಾಸ್ತಿ ಮೊಗ್ಗೆಲ್ಲ ಉದುರ್ತಾ ಇದೆ ಅಂದವಾಗ ನಾವು ಅದರಲ್ಲಿ ಒಂದು ಹುಳ ಇದೆಯಾ ನೋಡಬೇಕು, ಎರಡನೇದಾಗಿ ನೀರು ಜಾಸ್ತಿ ಆಗ್ತಾ ಇದೆಯಾ ನೋಡಬೇಕು, ಎರಡು ಕರೆಕ್ಟಾಗಿದೆ ಅಂದರೆ ಅದ್ರ ಬಗ್ಗೆ ತಲೆ ಬಿಸಿ ಮಾಡ್ಕೊಳ್ಳೋದು ಬೇಡ, ನೆಕ್ಸ್ಟ್ ಚೆನ್ನಾಗಿ ಹೂ ಬರುತ್ತೆ. ಆಮೇಲೆ ಇನ್ನೊಂದು, ಈ ಆಫಿಡ್ ಸಮಸ್ಯೆ. ಈ ದಾಸವಾಳ ಗಿಡಕ್ಕಂತೂ ಇದ್ರ ಸಮಸ್ಯೆ ತುಂಬಾ ಜಾಸ್ತಿ, ಇದು ಬಂದರೆ ಗಿಡನೇ ನಾಶನ ಆಗುತ್ತೆ. ಇದಕ್ಕೇನು ಮಾಡಬೇಕಂದ್ರೆ, 1 ಲೀಟ್ರ್ ಉಗುರು ಬೆಚ್ಚಗೆ ನೀರಿಗೆ 1 ಚಮಚ ಡಿಟರ್ಜೆಂಟ್ ಪೌಡ್ರು, 1 ಚಮಚ ಯಾವುದಾದ್ರು ಅಡುಗೆಯಲ್ಲಿ ಬಳಸ್ತೀವಲ್ಲ ಆ ಎಣ್ಣೆ ಮಿಕ್ಸ್ ಮಾಡಿಬಿಟ್ಟು ನೀವು ಈ ಗಿಡಕ್ಕೆ ಹಾಕೋದ್ರಿಂದ ಇದರಿಂದ ಸಮಸ್ಯೆ ಪರಿಹಾರ ಆಗುತ್ತೆ. ಆಮೇಲೆ ಮಿಲಿಬಗ್ಸ್. ಈ ಮಿಲಿಬಗ್ಸ್ ಅಂದರೆ ಬಿಳಿ ಬಿಳಿ ಹುಳ ಇರುತ್ತೆ ಅಂತಾರ, ಹಿಡ್ಕೊಂಬಿಟ್ಟಿರುತ್ತೆ ಗಿಡಗಳಿಗೆ, ಈ ಚಿಗುರ ಹತ್ರ ಮೊಗ್ಗ ಹತ್ರ ತುಂಬ ಜಾಸ್ತಿ ಕಾಣಿಸ್ತಾ ಇರುತ್ತೆ. ಅಂಥ ಟೈಮಲ್ಲಿ ಗಿಡಗಳು ಅಷ್ಟು ಸರಿಯಾಗಿ ಬೆಳೆಯೋದೇ ಇಲ್ಲ. ಇದಕ್ಕೆ ಏನು ಮಾಡಬೇಕಂದ್ರೆ, ನಮಗೆ ಇದ್ರ ಮೇಲೆ ಒಂದು ಲಿಂಕ್ ಕೊಡ್ತೀನಿ ನಿಮಗೆ, ವಿಡಿಯೋ ಲಿಂಕ್ ಕೊಡ್ತೀನಿ, ಆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ ಹೇಳಿದ್ದೀನಿ, ಆ ವಿಡಿಯೋ ನೋಡಿ ನೀವು. ನೆಕ್ಸ್ಟ್ ಇನ್ನೊಂದು ಸಮಸ್ಯೆ ನೋಡಿ, ಈ ಥರದ ಆಫಿಡ್ಸು ಗಿಡದ ಕೊಂಬೆಗೆ ಹಿಡ್ಕೊಂಡಿರುತ್ತೆ. ಇಂಥ ಕೊಂಬೆಗಳಲ್ಲಿ ಇದು ಕಾಣಿಸ್ಕೊಂಡ, ನಾವು ಪರೀಕ್ಷೆ ಮಾಡಿ ನೋಡಿದ್ರಷ್ಟೇ ಕಾಣಿಸುತ್ತೆ. ಇದನ್ನು ಬಂದವಾಗ ಏನು ಮಾಡಬೇಕಂದ್ರೆ, ಗೀರಿ ತೆಗೆದುಬಿಟ್ಟು ನೀರಾಕಿ ಕ್ಲೀನಾಗಿ ತೊಳೆದ್ಬಿಟ್ರೆ ನಮ್ಗೆ ಅದರ ಸಮಸ್ಯೆ ಪರಿಹಾರ ಆಗುತ್ತೆ. ಅದಕ್ಕೆ ಯಾವುದೇ ಥರದ್ದು ನೀಮ್ ಆಯಿಲ್ ಆಗಲಿ ಏನು ಹಾಕಿದರೂ ಕೂಡ ಅದು ಹೋಗಲ್ಲ, ಅದನ್ನ ನಾವು ಕೈಯಲ್ಲೇ ತೆಗಿಬೇಕು. ಇವೆಲ್ಲ ಟಿಪ್ಸನ್ನು ನಾವು ಫಾಲೋ ಆದರೆ ನಮ್ಮ ಗಿಡದಲ್ಲೂ ಕೂಡ ಗಿಡ ತುಂಬ ಹೂವು ಆಗ್ತಾ ಇರುತ್ತೆ. ಒಂದು ಹೂವು ಬರೋ ಕಡೆ ನಮ್ಗೆ 10 ಹೂವು ಖಂಡಿತವಾಗ್ಲೂ ಬರುತ್ತೆ. ಅದು ಸ್ವಲ್ಪ ತಾಳ್ಮೆಯಿಂದ ನಾನು ಹೇಳಿದ್ದೆಲ್ಲ ನೀವು ಮಾಡಿದರೆ ನಿಮ್ಮ ಗಿಡಗಳು ಕೂಡ ಹೆಲ್ತಿಯಾಗಿರುತ್ತೆ ಅಂತ ನಾ ಗ್ಯಾರಂಟಿ ಹೇಳಬಲ್ಲೆ. ಫ್ರೆಂಡ್ಸ್, ನಿಮಗೆ ನಾನು ಈ ಹೇಳೋ ಪಾಯಿಂಟ್ಸ್ ಎಲ್ಲ ಇಷ್ಟ ಆಯಿತು, ನಾನು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದು ಮಾತ್ರ ದಯಮಾಡಿ ಮರಿಬೇಡಿ. ನಿಮಗೇನು ಅನಿಸ್ತು ಅಂತ ಕಾಮೆಂಟಲ್ಲಿ ನಾನು ತಿಳಿಸಿ, ಡೌಟ್ ಏನಾದರೂ ಇದ್ದರೂ ಕೂಡ ಕೇಳಿ, ನನಗೆ ಅನುಕೂಲ ಇದ್ದರೆ ಆನ್ಸರ್ ಕೊಡ್ತೀನಿ, ಇಲ್ಲ ಅಂದರೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್? ಇದು ಫ್ರೆಂಡ್ಸ್ ಇವತ್ತಿನ ನಮ್ಮ ವಿಡಿಯೋ, ನಿಮಗೇನು ಅನಿಸ್ತು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋಲಿ ಬರ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.